ಆತ್ಮೀಯ ಶಿಕ್ಷಕರಿಗೆ ವಿದ್ಯಾಪ್ರವೇಶದ 20ನೇ ದಿನದ ತರಗತಿ ಚಟುವಟಿಕೆಗಳಿಗೆ ಸ್ವಾಗತ. ಎಂದಿನಂತೆ ಮೊದಲನೇ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ. ಇಲ್ಲಿ ಗಾಡಿ ಬಿಡು ಎಂಬಂಥ ಒಂದು ಚಟುವಟಿಕೆ ಮೂಲಕ, ಅಂದರೆ ವಿವಿಧ ವಾಹನಗಳ ಮಿಂಚು ಪಟ್ಟಿಗಳನ್ನು ಒಂದೊಂದು ಮಗು ಕೈಗೆ ಕೊಡಬೇಕು. ಆ ಒಂದು ವಾಹನ ಯಾವ ರೀತಿಯಲ್ಲಿ ಒಂದು ಸೌಂಡ್ ಮಾಡುತ್ತೆ, ಜೊತೆಗೆ ಅದನ್ನು ಯಾವ ರೀತಿ ಚಲಾಯಿಸ್ತಾರೆ ಅನ್ನೋದನ್ನು ಆ್ಯಕ್ಟಿಂಗ್ ಮಾಡಿಕೊಂಡು ಸೌಂಡ್ ಮಾಡಿಕೊಂಡು ಮಗು ಏನು ಮಾಡಬೇಕು, ತರಗತಿಯನ್ನು ಪ್ರವೇಶಿಸಬೇಕು. ತರಗತಿ ಪ್ರವೇಶಿಸಿದ ನಂತರ ಮಗು ವೃತ್ತಾಕಾರದಲ್ಲಿ ಮಕ್ಕಳು ನಿಂತ್ಕೋಬೇಕು. ಜೊತೆಗೆ ಅಲ್ಲಿ ವಾಟ್ ಡೇ ಈಸ್ ಟುಡೇ ಅಂತ ಕೇಳಿ ಅಲ್ಲಿಗೆ ಮಗು ರಿಪೀಟ್ ಮಾಡೋರಿದೆ, ಟುಡೇ ಈಸ್ ಟ್ಯೂಸ್ಡೇ. ಈ ರೀತಿಯಲ್ಲಿ ಮಗು ರಿಪ್ಲೈ ಮಾಡೋ ಥರ ನಾವೇನು ಮಾಡಬೇಕಾಗುತ್ತೆ, ಹೇಳ್ಕೊಡ್ಬೇಕಾಗುತ್ತೆ. ನಂತರ ಹವಾಮಾನ ನಕ್ಷೆಯನ್ನು ಗುರುತು ಹಾಕ್ಸಿಬಿಟ್ಟು 2 ಮತ್ತು 3 ತರಗತಿ ಮಕ್ಕಳಿಗೆ ಹಿಂದಿನಂತೆ ಮೊದಲನೇ ಅವಧಿ ಕನ್ನಡ ಅವಧಿಗೆ ಸೇತು ಬಂಧ ಚಟುವಟಿಕೆಗೆ ಮಾರ್ಗದರ್ಶನ ಮಾಡಿ ಅವರಿಗೆ ವರ್ಕ್ ಕೊಡಬೇಕು. ತದನಂತರ ಮಾತುಕತೆ ಚಟುವಟಿಕೆಯಲ್ಲಿ ಸರಿ ತಪ್ಪು ಎಂಬಂತಹ ಒಂದು ಚಟುವಟಿಕೆಯನ್ನು 1ನೇ ತರಗತಿ ಮಕ್ಕಳಿಗೆ ನಿರ್ವಹಣೆ ಮಾಡಬೇಕಾಗತ್ತೆ. ಇಲ್ಲಿ ಸ್ನಾನಕ್ಕಾಗಿ ಬಕೆಟ್ ಮತ್ತು ಮಗ್ ಬಳಸೋದು, ಸ್ನಾನಕ್ಕಾಗಿ ಶವರ್ ಬಳಸೋದು, ಆಮೇಲೆ ನೀರನ್ನು ಮರುಬಳಕೆ ಮಾಡೋದು, ಈ ರೀತಿಯಲ್ಲಿ ಕೆಲವೊಂದು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಮಾಡಬೇಕು ಅಂದರೆ ಪಾಸಿಂಗ್ ದ ಬಾಲ್ ಅಥವಾ ಪಾಸಿಂಗ್ ದ ಪಾರ್ಸಲ್ ಎಂಬಂಥ ಚಟುವಟಿಕೆ ಮೂಲಕ ಅಲ್ಲಿ ಕೆಲವೊಂದು ಫ್ಲ್ಯಾಶ್ ಕಾರ್ಡ್ಗಳನ್ನು ಇಟ್ಬಿಟ್ಟು ಅದು ಸರಿನಾ ತಪ್ಪ ಅಂತೇಳಿ, ಅಂದರೆ ಉದಾಹರಣೆಗೆ ಸ್ನಾನಕ್ಕಾಗಿ ಬಕೆಟ್ ಬಳಸಬೇಕು ಅಥವಾ ಮಗ್ ಬಳಸಬೇಕು ಅಂತ ಇರಬೇಕು, ಅದು ಸರಿನಾ ತಪ್ಪ ಅಂತ ಮಗು ಹೇಳಬೇಕು. ಮತ್ತು ಶವರ್ ಬಳಸೋದು ಸರಿನಾ, ಯಾಕೆಂದರೆ ಅಲ್ಲಿ ನೀರು ವೇಸ್ಟ್ ಆಗುತ್ತೆ, ಅದು ಬಳಸಿದ್ರೆ ಸರಿನಾ ತಪ್ಪ ಅಂತ ಮಗುನ ಕೇಳಬೇಕು. ಜೊತೆಗೆ ನಲ್ಲಿಯನ್ನು ಆನ್ ಮಾಡಿ ಬಿಡುವುದು, ಅದು ಸರಿನಾ ತಪ್ಪ ಅಂತೇಳಿ ಮಗುನ ಕೇಳಬೇಕು. ಸೊ ಈ ರೀತಿಯಲ್ಲಿ ಮಕ್ಕಳಿಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದ್ರ ಒಂದು ಕಲ್ಪನೆಯನ್ನು ನಾವು ಚಟುವಟಿಕೆ ಮೂಲಕ ಮೂಡಿಸ್ಬೇಕಾಗತ್ತೆ. ತದನಂತರ 2ನೇ ಅವಧಿ ನನ್ನ ಸಮಯ. ಈ ಅವಧಿಯಲ್ಲಿ ಈಗಾಗಲೇ ನಾವು ಹೊಸ ಚಟುವಟಿಕೆಗಳನ್ನ ಹೇಳ್ಕೊಟ್ಟಿದ್ದೀವಿ 16ನೇ ದಿನದಲ್ಲಿ. ಅವುಗಳ ಕಲಿಕಾ ಸ್ಥಳಗಳಿಗೆ ಹೋಗಿ ಮಕ್ಕಳಿಗ ಯಾವ ಕಲಿಕಾ ಸ್ಥಳದಲ್ಲಿ ನಿರ್ವಹಣೆ ಮಾಡಿಲ್ಲ ಚಟುವಟಿಕೆಯನ್ನು ಅವನ್ನು ನಿರ್ವಹಿಸಲಿಕ್ಕೆ ಮಾರ್ಗದರ್ಶನ ಮಾಡಬೇಕು. ಅಕಸ್ಮಾತ್ ಎಲ್ಲ ಮಕ್ಕಳದ್ದು ನಿರ್ವಹಣೆ ಮಾಡಿ ಆಗಿದ್ದರೆ, ಅಂದರೆ ಕಡಿಮೆ ಮಕ್ಕಳಿದ್ರೆ ಆಗಿದ್ದರೆ ಅವರಿಗೆ ಪೂರಕ ಚಟುವಟಿಕೆಗಳನ್ನು ಅಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಹೇಳಬೇಕಾಗುತ್ತೆ. ನಂತರ 3ನೇ ಅವಧಿ ಬುನಾದಿ ಸಂಖ್ಯಾ ಜ್ಞಾನ. ಇಲ್ಲಿಗೆ ಹೋಗೋದಕ್ಕಿಂತ ಮುಂಚೆ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ಕನ್ನಡ ಸೇತು ಬಂಧ ಚಟುವಟಿಕೆಯನ್ನು ಏನು ನಿರ್ವಹಣೆ ಮಾಡಿರ್ತಾರೋ ಅದನ್ನು ಕರೆಕ್ಷನ್ ಮಾಡಿ ಡೇಟ್ ಹಾಕಿ ಸೈನ್ ಹಾಕಬೇಕು. ಜೊತೆಗೆ ದಿನಚರಿಯಲ್ಲಿ ಎಂಟ್ರಿ ಮಾಡ್ಕೋಬೇಕು. ಆನಂತರ ಅವರಿಗೆ ಗಣಿತ ಅವಧಿಗೆ ಸೇತು ಬಂಧ ಚಟುವಟಿಕೆಗೆ ಮಾರ್ಗದರ್ಶನ ಮಾಡಿ ಆ ಮಕ್ಕಳಿಗೆ ವರ್ಕನ್ನು ಕೊಟ್ಟು 1ನೇ ತರಗತಿ ಮಕ್ಕಳಿಗೆ ಬುನಾದಿ ಸಂಖ್ಯಾ ಅವಧಿಯ ಒಂದು ಚಟುವಟಿಕೆಯನ್ನು ನಿರ್ವಹಿಸಬೇಕು. ಇಲ್ಲಿ ಸೂಚಿತ ಸಂಖ್ಯೆ ಅನುಕ್ರಮ ಜೋಡಣೆ ಎಂಬಂತಹ ಒಂದು ಚಟುವಟಿಕೆಯನ್ನು ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ, ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು. ಹಾಗೆ ಈ ಒಂದು ಚಟುವಟಿಕೆಯ ಜೊತೆಗೆ ಗಣಿತ ಅಭ್ಯಾಸ ಪಠ್ಯಪುಸ್ತಕದಲ್ಲಿರುವಂತಹ ಪುಟ ಸಂಖ್ಯೆ 13ರಲ್ಲಿರುವಂತಹ ಇವುಗಳ ಉಳಿದ ಭಾಗ ಹೊಂದಿಸೋಣ ಎಂಬಂಥ ಒಂದು ಚಟುವಟಿಕೆ ಹಾಳೆಯನ್ನು ಪ್ರತಿ ಮಕ್ಕಳಿಂದಲೂ ನಿರ್ವಹಣೆ ಮಾಡಿಸಬೇಕಾಗುತ್ತದೆ. 1ರಿಂದ 10ರವರೆಗೆ ನಂಬರ್ಗಳದ್ದು ಏನು ಮಿಂಚು ಪಟ್ಟಿಗಳನ್ನ ಹಾಕಿದ್ದೀನಿ, ನೀವು ಅದನ್ನು 1, 2 ಅಂತೇಳಿ ಹೇಳಿಕೊಂಡು ಜೋಡಿಸ್ಬೇಕು. ಫಸ್ಟ್ ಯಾವುದು ಆಮೇಲೆ ಯಾವುದು ಅಂತ ಜೋಡಿಸಿ, 1, 2 ಅಂತ ಮಗ್ಗಿ ಹೇಳ್ಕೊಂಡು ಜೋಡಿಸ್ಬೇಕು. ಭಗತ್ ಬಾ, ಮುಂದೆ ಬಾ, ಜೋಡಿಸು. 1 ಎಲ್ಲಿದೆ ತಗೋ, 1 ಫಸ್ಟು ಇಡು, 1 ನಿಡಲಿಗೆ ಜೋಡಿಸ್ಬೇಕಂಗೆ. ಹಾಂ, 1 ಆದಮೇಲೆ ಹೇಳಿ ಮಕ್ಕಳು ಉಳಿದವ್ರೂ, 2 ಆಮೇಲೆ 3 ಆಮೇಲೆ 3 ಆದಮೇಲೆ 4 ತಗೋ. ಹಾ, 4 ಆಮೇಲೆ 5 ಎಲ್ಲಿದೆ? ಹಾ, ಅಲ್ಲಿದೆ 5. ಆಮೇಲೆ 6 ಆಮೇಲೆ 7 7 ಆದಮೇಲೆ 8 ಆದಮೇಲೆ 9 ನೆಕ್ಸ್ಟ್ 10. ವೆರಿ ಗುಡ್. ಎಲ್ರಿಗೂ ಮಗ್ಗಿ ಬರ್ತೆ ಅಲ್ಲ, ಅಂಗನವಾಡಿಯಲ್ಲಿ ಕಲ್ತಿದ್ದೀರಲ್ಲ ಮಗ್ಗಿ ಎಲ್ಲ, ತುಂಬ ಕಲ್ತಿದ್ದಾನೆ. ವೆರಿ ಗುಡ್. ಇನ್ನು ನೆಕ್ಸ್ಟು 4ನೇ ಅವಧಿ ಸೃಜನಶೀಲ ಕಲೆ. ಇಲ್ಲಿ ಮಾಡಿ ನೋಡು ಎಂಬಂಥ ಒಂದು ಚಟುವಟಿಕೆಯನ್ನು ಕೊಡಲಾಗಿದೆ.
ಈಗಾಗಲೇ ಇದನ್ನು ಹಿಂದಿನ ದಿನ ಕೂಡ ನಾನು ವಿಡಿಯೋ ಹಾಕಿದ್ದೀನಿ. ಹಿಂದಿನ ದಿನವೂ ಕೂಡ ಇಲ್ಲಿ ಕೆಲವೊಂದು ಚಟುವಟಿಕೆಗಳನ್ನ ಇಲ್ಲಿ ಹೊಂದಿಸಿರೋದ್ರಿಂದ ಬೇರೆ ಬೇರೆ ದಿನಗಳನ್ನು ಮಧ್ಯದಲ್ಲಿ ಬಿಟ್ಟಿರೋದ್ರಿಂದ ಏನಾಗಿದೆ, ರಿಪೀಟ್ ಆಗಿದೆ. ಸೊ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ನಾನು ತೋರಿಸಿದ್ದೆ ಒಂದು ಪಕ್ಷಿಯ ಚಿತ್ರವನ್ನು ಕಟ್ ಮಾಡಿ ಅದನ್ನು ಜೋಡಿಸುವಂಥದ್ದು. ನಿನ್ನೆ ದಿನ ನಾನು ಒಂದು ಪಕ್ಷಿ ಮತ್ತು ಒಂದು ಆನೆಯದು ಚಿತ್ರನ ಕಟ್ ಮಾಡಿ ತೋರಿಸಿದ್ದೆ. ಇವತ್ತಿನ ದಿನ ನೀವು ಬೇಕು ಅಂದರೆ ಯಾವುದು ವೃತ್ತಪತ್ರಿಕೆಯಲ್ಲಿ ಬರುವಂತಹ ಯಾವ್ದಾದ್ರು ಒಂದು ಚಿತ್ರವನ್ನು ಕಟ್ ಮಾಡಿ ಆ ಪೀಸ್ಗಳನ್ನ ಮತ್ತೆ ಅದು ಹೇಗಿತ್ತು ಮೊದಲಿನ ಥರ ಜೋಡಿಸುವಂಥ ಒಂದು ಚಟುವಟಿಕೆಯನ್ನು ನೀವಿಲ್ಲಿ ಮಾಡಿಸ್ಬೋದು. ನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಅಲ್ಲಿಗೆ ಎರಡನೇ ಅವಧಿ ಗಣಿತ ಅವಧಿ ಮುಕ್ತಾಯ ಆಗುತ್ತೆ. ಅಲ್ಲಿ ಗಣಿತದ ಚಟುವಟಿಕೆಯನ್ನು ನಿರ್ವಹಿಸಿರುವಂಥದ್ದನ್ನು ಕರೆಕ್ಷನ್ ಮಾಡಿ ಸಿಗ್ನೇಚರ್ ಹಾಕಿ ಡೇಟ್ ಹಾಕಬೇಕಾಗುತ್ತೆ, ಜೊತೆಗೆ ದಿನಾಚರಿಯಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ತದನಂತರ ಐದನೇ ಅವಧಿ ಅಂದರೆ ಮಧ್ಯಾಹ್ನದ ಮೊದಲನೇ ಅವಧಿ ಭಾಷಾಭಿವೃದ್ಧಿ. ಇಲ್ಲಿ ಹೋಗೋದಕ್ಕಿಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತಹ ಇಂಗ್ಲೀಷ್ ಅವಧಿಯಲ್ಲಿ ಚಟುವಟಿಕೆ ಸಂಖ್ಯೆ ಮೆಟಲ್ ಸಂಖ್ಯೆ ಯಾವುದೋ ಒಂದು ನಿರ್ವಹಣೆ ಮಾಡಬೇಕು ಅದನ್ನು ಕೊಟ್ಟು ಮಾರ್ಗದರ್ಶನವನ್ನು ನೀಡಿ ಅಲ್ಲಿ ಮಕ್ಕಳಿಗೆ ನಿರ್ವಹಣೆ ಮಾಡಲಿಕ್ಕೆ ಹೇಳಬೇಕು. ಅದಾದ ನಂತರ ಆಲಿಸುವುದು ಮತ್ತು ಮಾತನಾಡುವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾಮಫಲಕ. ಈಗಾಗಲೇ ಈ ಚಟುವಟಿಕೆಯನ್ನು ಕೂಡ ಮೂರನೇ ವಾರದಲ್ಲಿ ನಿರ್ವಹಣೆ ಮಾಡಿದ್ದೀವಿ. ಅಂದರೆ ಮಗುವಿನ ಹೆಸರಿನ ಮುಂದೆ ಯಾವುದಾದ್ರು ಒಂದು ವಸ್ತುವನ್ನು ಅಂಟಿಸಿ ಆ ಮಗು ತನ್ನ ಹೆಸರಿನ ಒಂದು ಮಿಂಚುಪಟ್ಟಿಯನ್ನು ಗುರುತಿಸುವಂಥ ಒಂದು ಆಟ ಇದನ್ನು ಮಾಡಿದ್ವಿ, ನಿರ್ವಹಣೆ ಮಾಡಿದ್ವಿ. ಆ ಒಂದು ಆಟವನ್ನು ಆಡಿಸ್ಬೇಕಾಗತ್ತೆ. ಅದರ ಜೊತೆಗೆ ಈ ಸಿ 9 ಪುಟ ಸಂಖ್ಯೆ 9ರಲ್ಲಿರುವಂತಹ ಚಿತ್ರ ನೋಡು ಕತೆ ಊಹಿಸು ಎಂಬಂಥ ಒಂದು ಚಟುವಟಿಕೆ ಹಳೆಯನ್ನು ಕೂಡ ನಾವಿಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ. ಇನ್ನು ಎರಡನೇ ಒಂದು ಕ್ಷೇತ್ರ ಅರ್ಥಗ್ರಹಿಕೆ ಅಂತ ಹೇಗೆ ನೋಡ್ಬೋದು. ಇಲ್ಲಿ ಚಟುವಟಿಕೆ ಮುಂದೇನು ಎಂಬಂತಹ ಚಟುವಟಿಕೆ. ಉದಾಹರಣೆಗೆ ಇಲ್ಲಿ ತಿಂಡಿ ತಿನ್ನುವ ಮೊದಲು ಏನು ಮಾಡಬೇಕು, ತಿಂಡಿ ತಿಂದ ನಂತರ ಏನು ಮಾಡಬೇಕು, ಈ ರೀತಿಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಅಲ್ಲಿ ಕಥೆಯನ್ನು ಹೇಳಿ ಕಥೆಯಲ್ಲಿ ಮೊದಲೇನಾಗಿತ್ತು ಆನಂತರ ಏನಾಯಿತು ಅಂದರೆ ಕಥೆಯನ್ನು ಆಲಿಸಿದ ನಂತರ ಕಥೆಗೆ ಸಂಬಂಧಿಸಿದಂತೆ ಮೊದಲೇನಾಗಿತ್ತು ಅದಕ್ಕಿಂತ ಮೊದಲೇನಾಗಿತ್ತು ಅಂದರೆ ಮುಂದೆ ಏನಾಗ್ಬೋದು ಅಥವಾ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಅಥವಾ ಮಕ್ಕಳು ವಾಕ್ಯಗಳನ್ನು ವಾಕ್ಯದ ರೂಪದಲ್ಲಿ ಹೇಳುವಂತೆ ನಾವೇನು ಮಾಡಬೇಕಾಗುತ್ತೆ, ಒಂದು ಸ್ಮರಣ ಶಕ್ತಿಯನ್ನು ವೃದ್ಧಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗುತ್ತೆ. ಇಲ್ಲಿ ಮಗುವಿನ ದಿನನಿತ್ಯದ ಚಟುವಟಿಕೆಯನ್ನಾದ್ರೂ ತೊಗೋಬೋದು ಅಥವಾ ಯಾವುದಾದ್ರೂ ಒಂದು ಕಥೆಯನ್ನಾದರೂ ಕೂಡ ಹೇಳಿ ಆ ಕಥೆಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳಿ ಮಕ್ಕಳು ಮಾತನಾಡೋದಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ. ನಂತರ ಈ ಅವಧಿಯ ಜೊತೆಗೆ ಎಲ್ ಎಸ್ಗೆ ಸಂಬಂಧಪಟ್ಟಂತೆ ಎರಡು ಮತ್ತು ಮೂರನೇ ತರಗತಿಗಳಿಗೆ ಚಟುವಟಿಕೆಗಳನ್ನು ಕೂಡ ನಾವಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ. ನಂತರದ ಒಂದು ಕ್ಷೇತ್ರ ಉದ್ದೇಶಿತ ಬರಹ. ಇಲ್ಲಿ ಹವಾಮಾನ ನಕ್ಷೆ. ಈಗಾಗಲೇ ಹವಾಮಾನ ನಕ್ಷೆಯ ಬಗ್ಗೆ ನಾವು ಎರಡು ಚಟುವಟಿಕೆಗಳನ್ನು ನಿರ್ವಹಿಸಿದ್ದೀವಿ. ಇಲ್ಲೂ ಕೂಡ ಹವಾಮಾನ ನಕ್ಷೆಯಲ್ಲಿ ಬರುವಂತಹ ಚಿತ್ರಗಳನ್ನು ಮಕ್ಕಳಿಗೆ ಪರಿಚಯಿಸ್ ಕೊಡಬೇಕು ಮತ್ತು ಯಾವ ದಿನ ಯಾವ ಒಂದು ಹವಾಮಾನ ವಾತಾವರಣ ಇದ್ದಾಗ ಎಷ್ಟನೇ ಒಂದು ಸಂಖ್ಯೆಯನ್ನು ನಮೂದು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಮತ್ತು ಅಲ್ಲಿ ಆ ದಿನದ ಹವಾಮಾನ ಹೇಗಿದೆ, ಆ ಒಂದು ದಿನದಲ್ಲಿ ನೀನು ಯಾವ ರೀತಿ ಉಡುಪುಗಳನ್ನ ಹಾಕಬೇಕು, ಸೊ ಈ ರೀತಿಯಲ್ಲೂ ಕೂಡ ನೀವು ಈಗ ಉದಾಹರಣೆಗೆ ಮಳೆಗಾಲ ಆಗಿರೋದ್ರಿಂದ ಮಳೆಗಾಲದಲ್ಲಿ ಏನನ್ನು ಬಳಸ್ತೀಯಾ, ಯಾವ ರೀತಿ ಉಡುಪನ್ನು ಹಾಕ್ತೀಯಾ, ಮಳೆಗಾಲ ಆಗಿರೋದ್ರಿಂದ ಯಾವ ರೀತಿ ಉಡುಪನ್ನು ಧರಿಸ್ತೀಯಾ, ಅಥವಾ ಮಳೆಗಾಲದಲ್ಲಿ ಛತ್ರಿಯನ್ನು ಯಾಕೆ ಬಳಸ್ತಾರೆ, ಸೊ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ನಾವಲ್ಲಿ ಏನು ಮಾಡಬೇಕಾಗತ್ತೆ, ಹೇಳಿಸ್ಬೇಕಾಗತ್ತೆ ಮಕ್ಕಳಿಂದ. ನಂತರದ ಅವಧಿ ಹೊರಾಂಗಣ ಆಟ. ಹೊರಾಂಗಣ ಆಟಕ್ಕೆ ಹೋಗೋ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಮುಂದುವರಿದ ಭಾಗವಾಗಿ ಚಟುವಟಿಕೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಹೇಳಬೇಕಾಗುತ್ತೆ. ತದನಂತರ ವಿದ್ಯಾಪ್ರವೇಶದಲ್ಲಿ ಹೊರಾಂಗಣ ಆಟ ಸಣ್ಣ ಟೈರ್ಗಳನ್ನು, ಅಂದರೆ ಮಕ್ಕಳು ಈ ಹಳೆಯ ಟೈರ್ಗಳೇನು ಇರ್ತಿದ್ವು ಅವುಗಳನ್ನು ಓಡಿಸುವಂಥದ್ದು ಅಂದರೆ ತಳ್ಳುವಂಥ ಒಂದು ಚಟುವಟಿಕೆ ಮೊದಲೆಲ್ಲ ಮಾಡ್ತಾಯಿದ್ರು. ಸೊ ಆ ರೀತಿಯಲ್ಲಿ ನಿಮ್ಮಲ್ಲಿ ಲಭ್ಯವಿದ್ದಲ್ಲಿ ಟೈರ್ಗಳನ್ನ ತರಿಸ್ಬಿಟ್ಟು ಆ ಟೈರು ಬಂಡಿಯನ್ನು ಓಡಿಸುವಂತಹ ಚಟುವಟಿಕೆಯನ್ನು ಇಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಮಕ್ಕಳಿಗೆ ಆ ಒಂದು ಆಟವನ್ನು ಆಡಲಿಕ್ಕೆ ಹೇಳಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ನೆಕ್ಸ್ಟ್ ಮುಂದುವರೆದಂತೆ ಪರಿಸರ ಅಧ್ಯಯನ ಅಥವಾ ಆರೋಗ್ಯ ಪರಿಸರದ ಅವಧಿಯನ್ನು ಮುಂದುವರಿಸಬೇಕು. ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸೇತುಬಂಧ ಚಟುವಟಿಕೆಯನ್ನು ನಿರ್ವಹಿಸಲಿಕ್ಕೆ ಮಾರ್ಗದರ್ಶನವನ್ನು ಕೊಟ್ಟು ನಾವೇನು ಮಾಡಬೇಕಾಗತ್ತೆ, ಮತ್ತು ಹೊರಾಂಗಣ ಆಟದ ಅವಧಿಯನ್ನು ಭಾಗವಹಿಸಬೇಕಾಗತ್ತೆ.
ನಂತರದ ಅವಧಿ ಕಥಾ ಸಮಯ. ಕಥಾ ಸಮಯದಲ್ಲಿ ಮೈ ರೀಡಿಂಗ್ ಪಾರ್ಟ್ನರ್ ಎಂಬಂಥ ಕಥೆಯನ್ನು ಈಗಾಗಲೇ ಹಿಂದಿನ ದಿನ ಹೇಳ್ಕೊಟ್ಟಿದ್ದೀವಿ. ಅದೇ ಕಥೆಯನ್ನು ಸಾಹಿತ್ಯ ಚಿತ್ರಗಳನ್ನು ಬಳಸ್ಕೊಂಡು ಕಥೆಯನ್ನು ಹೇಳ್ಕೊಡ್ಬೇಕಾಗುತ್ತೆ, ಮತ್ತೊಮ್ಮೆ ಪುನರ್ಮನನ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಕಥೆಯ ಪಾತ್ರಗಳನ್ನು ಕೂಡ ನಾವಿಲ್ಲಿ ಪರಿಚಯ ಮಾಡಿಕೊಡ್ಬೇಕಾಗುತ್ತೆ. ಇನ್ನು ಕೊನೆಯ ಅವಧಿ ಮತ್ತೆ ಸಿಗೋಣ. ಇಲ್ಲಿ ಈ ದಿನ ನಿರ್ವಹಿಸಿದಂಥ ಎಲ್ಲ ಚಟುವಟಿಕೆಗಳನ್ನು ಮತ್ತೊಮ್ಮೆ ಪುನರಾವಲೋಕನ ಮಾಡಬೇಕು. ಜೊತೆಗೆ ಯಾವುದರ ಒಂದು ಚಟುವಟಿಕೆಯನ್ನು ಹೋಮ್ವರ್ಕಾಗಿ ಕೊಡಬಹುದು. ತದನಂತರ ಉಳಿದಂತೆ ಮಾರನೇ ದಿನದ ಒಂದು ಚಟುವಟಿಕೆಗಳಿಗೆ ಬೇಕಾದಂತಹ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಎರಡು ಮತ್ತು ಮೂರನೇ ತರಗತಿಯ ಮಕ್ಕಳ ನಿರ್ವಹಿಸಿದಂತಹ ಎಲ್ಲ ಸೇತು ಬಂದ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕರೆಕ್ಷನ್ ಮಾಡಿ ಡೇಟ್ ಸಿಗ್ನೇಚರ್ ಹಾಕಿ ಜೊತೆಗೆ ದಿನಚರಿಯನ್ನು ಕೂಡ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು 20ನೇ ದಿನದ ಒಂದು ಚಟುವಟಿಕೆ ತರಗತಿ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ದಿನ ನಾವು 20ನೇ ದಿನದಂದು ನಮಗೆ ಇಲ್ಲಿ ಕಳೆದ ವರ್ಷದ 33ನೇ ದಿನದಲ್ಲಿ ನಿರ್ವಹಣೆ ಮಾಡಿದಂಥ ಚಟುವಟಿಕೆಗಳನ್ನು ನಿರ್ವಹಿಸಬೇಕು. ಹಾಗಾಗಿ ಕಳೆದ ಸಾಲಿನ ಏನು ಕೈಪಿಡಿ ಇದೆಯೋ ಅದರಲ್ಲಿ ದಿನ 33ರಲ್ಲಿ ಏನು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ನೀವು ನಿರ್ವಹಣೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.